ಶುಭ ಸುಪ್ರಭಾತ ಕಗ್ಗ ಕ್ರಮ ಸಂಖ್ಯೆ ಏಳ್ನೂರ ಅರವತ್ತಾರು ಘನ ಘನತತ್ವವೊಂದಕ್ಕೆ ದಿನರಾತ್ರಿ ಮನಸೋತು ನೆನೆಯದೆ ಜೀವಭಾರವನು ಮರೆಯುವುದು ಹನುಮಂತನು ಪದೇಶ ಮಂ ಇದರ ವ್ಯಾಖ್ಯಾನ ಹೇಗಿದೆ ಸೀತಾನ್ವೇಷಣೆಯಲ್ಲಿ ತೊಡಗಿದ ರಾಮನಿಗೆ ಸುಗ್ರೀವನ ಪರಿಚಯ ಅಲ್ಲಿ ಹನುಮಂತನ ಭೇಟಿ ಹನುಮಂತನಿಗೆ ಎಷ್ಟೋ ದಿನಗಳಿಂದ ಕಾಣಲು ಕಾಯುತ್ತಿದ್ದಂತಹ ಅದ್ಭುತ ಪ್ರಭೆಯನ್ನು ಕಂಡಷ್ಟೇ ಸುಖದ ಅನುಭವ ಆ ಪ್ರಭೆಯ ಬೆಳಕಲ್ಲಿ ಅಂತರಂಗದ ಕತ್ತಲೆಲ್ಲ ದೂರವಾಗಿ ಪರತತ್ವದ ದರ್ಶನವಾಗಿ ಬದುಕಿನ ಭಾರಗಳೆಲ್ಲ ಹಗುರಾದಂತೆ ಅನುಭವ ಆ ಅನುಭವದಿಂದ ಅವನು ಆ ಪರತತ್ವಕ್ಕೆ ಸಂಪೂರ್ಣ ಸಮರ್ಪಿತ ನಂತರ ನಡೆದ ಸಮುದ್ರಾಲಂಘನ ಸೀತಾ ದರ್ಶನ ಲಂಕಾದಹನ ಎಲ್ಲವೂ ಅವನಿಂದ ಸಂಪೂರ್ಣ ಸಮರ್ಪಣಾ ಭಾವದಿಂದ ನಡೆದ ಕೈಂಕರ್ಯಗಳು ರಾಮನಾಮವೊಂದನ್ನು ಬಿಟ್ಟು ಬೇರೇನೂ ಅರಿಯೆನು ಎನ್ನುವ ಸ್ಥಿತಿಗೆ ಹನುಮಂತ ತಲುಪಿದ್ದು ಆ ಸಮರ್ಪಣಾ ಭಾವದಿಂದಲೇ ಅವನ ಜೀವನ ಮತ್ತು ಸಾಧನೆ ನಮಗೆ ಅದನ್ನೇ ಉಪದೇಶಿಸುತ್ತದೆ ಎನ್ನುವಂತೆ ಮಾನ್ಯ ಗುಂಡಪ್ಪನವರು ಇದನ್ನು ಹನುಮಂತನುಪದೇಶ ಎಂದರು ಒಂದು ಉತ್ಕೃಷ್ಟ ಅಪೇಕ್ಷೆಯಿದ್ದರೆ ಅಪೇಕ್ಷಿತ ವಸ್ತು ಅಥವಾ ವಿಷಯ ಅಥವಾ ವ್ಯಕ್ತಿ ನಮಗೆ ಲಭ್ಯವಾಗುತ್ತದೆ ಎನ್ನುವುದಕ್ಕೆ ಹನುಮಂತನೇ ಸಾಕ್ಷಿ ಮಹತ್ತರವಾದ ತತ್ವಕ್ಕೆ ದಿನರಾತ್ರಿ ಮನಸ್ಸನ್ನು ತೊಡಗಿಸಿಕೊಂಡು ಬೇರಾವುದನ್ನೂ ನೆನೆಯದಂತೆ ಆ ಘನತತ್ವದಲ್ಲಿ ಲೀನವಾಗಿ ತನ್ನ ಜೀವಭಾರವನ್ನು ಮರೆಯುವಂತಹ ಒಂದು ಆದರ್ಶದ ನಿದರ್ಶನವನ್ನು ತೋರುವುದೇ ಮಹಾತ್ಮ ಹನುಮಂತನ ಜೀವನವೆಂದು ಹೇಳುತ್ತಾ ಏಕಾಗ್ರತೆಯಿಂದ ಆತ್ಮಾನುಸಂಧಾನ ಮಾಡಿಕೊಂಡಾಗ ಲಭ್ಯವಾಗುವ ಮೇರುಸ್ಥಿತಿಯನ್ನು ನಮಗೆ ತೋರಿದ್ದಾರೆ ಮಾನ್ಯ ಗುಂಡಪ್ಪನವರು ಈ ಮುಕ್ತಕದಲ್ಲಿ ನಮಸ್ತೆ